ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಕರ್ನಾಟಕದ ಸಮಸ್ತ ಕನ್ನಡಿಗ ಕುಲಕೋಟಿ ಬಂಧುಗಳೇ, ಬಸವಾಭಿಮಾನಿಗಳೇ, ಶರಣರ ಒಂದು ಆಶಯ ಏನಪ್ಪ ಅಂದರೆ ಕನ್ನಡ ನಾಡಿನ ಜನ ಸ್ವಾಭಿಮಾನಿಗಳಾಗಿ ಬದುಕಬೇಕು, ಅವರು ಸ್ವಂತ ನಿರ್ಧಾರದ ಮೇಲೆ ಬದುಕಬೇಕು, ಅವರ ಬದುಕು ಅವರ ಕೈನಲ್ಲಿ ಅವರ ಎಣಿಕೆಯಂತೆ ನಡೆಯಬೇಕು, ಇಲ್ಲಿ ಯಾರು ಯಾರ ಗುಲಾಮರಾಗಿ ಬದುಕಬಾರದು, ಪ್ರತಿಯೊಬ್ಬರು ಸ್ವ ಇಚ್ಛೆಯಿಂದ ಸ್ವಪ್ರಜ್ಞೆಯಿಂದ ಸ್ವಬುದ್ಧಿಯಿಂದ ಬದುಕಬೇಕು, ಅಂತಹ ಬದುಕನ್ನು ನಾವು ನೋಡಬೇಕು ಅಂಥೇಳಿ ಬಸವಾದಿ ಶರಣರ ಆಶಯ ಇದ್ದಿದ್ದು. ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಪ್ರತಿಷ್ಠೆಯಲ್ಲಿ ಬದುಕಬೇಕು, ಯಾರ ಹಂಗಲ್ಲಿ ಬದುಕಬಾರ್ದು, ಯಾರ ಗುಲಾಮಗಿರಿ ವ್ಯವಸ್ಥೆಯಲ್ಲಿ ಬದುಕಬಾರ್ದು. ಒಬ್ಬೊಬ್ಬರ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುವಂಥದ್ದು, ಒಬ್ಬೊಬ್ಬರ ವ್ಯಕ್ತಿತ್ವಕ್ಕೂ ಕೂಡ ಬೆಲೆ ಕೊಡುವಂಥದ್ದೇ ಬಸವಾದಿ ಶರಣರ ಒಂದು ನಿಲುವಾಗಿತ್ತು. ನೀವು ಕೇಳ್ಬೋದಾಗಿತ್ತು, ಇವಾಗೇನು ರೀ ನಾವೇನು ಕರ್ನಾಟಕದವರೇನು ಸ್ವತಂತ್ರವಾಗಿ ಬದುಕ್ತಾ ಇಲ್ವಾ, ಏನು ನಮ್ಮ ಇಚ್ಛೆಯಿಂದ ಬದುಕ್ತಾ ಇಲ್ವಾ, ನಮ್ಮ ಇಷ್ಟಂಗೆ ನಾವು ನಡೀತಾ ಇಲ್ವಾ, ನೀವು ಬಂದು ನೋಡ್ರಿ ನಾವು ಎಷ್ಟೆಷ್ಟು ಆಸ್ತಿಗಳು ಮಾಡಿದ್ದೀವಿ ಅಂತ, ಎಷ್ಟೆಷ್ಟು ದೊಡ್ಡ ದೊಡ್ಡ ಬಂಗ್ಲೆಗಳು ಕಟ್ಟಿದ್ದೀವಿ, ಮನೆಗಳು ಕಟ್ಟಿದ್ದೀವಿ, ನಮ್ಮ ಹೊಲ ಮನೆ ನಮ್ಮ ಚಂದ ನೀವು ನೋಡ್ರಿ ಬಂದು. ನಾವು ಯಾರಿಗೇನು ಗುಲಾಮರಾಗಿ ಬದುಕ್ತಾ ಇಲ್ಲ, ನಾವು ಯಾರ ಹಂಗಲ್ಲೂ ನಾವೇನು ಬದುಕ್ತಾ ಇಲ್ಲ ಅಂತ ನೀವು ಹೇಳ್ತೀರಲ್ಲ, ನೀವು ಹೇಳ್ತೀರಾ, ಖಂಡಿತ ಹೇಳ್ತೀರಾ. ಆದರೆ ನಮ್ಮ ಶರಣರು ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ, ಇಲ್ಲ ನಿಮ್ಮ ಇಚ್ಛೆ ಅಂತ ನೀವು ಬದುಕ್ತಾ ಇಲ್ಲ, ನಿಮ್ಮ ಸ್ವ ಇಚ್ಛೆ ಅಂತ ನೀವು ಬದುಕ್ತಾ ಇಲ್ಲ, ನೀವು ಇನ್ನೊಬ್ಬರ ಗುಲಾಮರಾಗಿ ಬದುಕ್ತಾ ಇದ್ದೀರಾ ಅಂತ ಹೇಳಿ ನಮ್ಮ ಶರಣರು ಹೇಳ್ತಾರೆ. ನಿಜನಾ ಇದು? ಈಗ ನೀವು ಹೇಳೋದು ಸರಿನಾ, ನಮ್ಮ ಶರಣರು ಹೇಳೋದು ಸರಿನಾ? ಈಗ ನೀವು ಹೇಳ್ತೀರಾ ಇಲ್ಲರಿ ನಮ್ಮ ಸ್ವ ಇಚ್ಛೆಯಿಂದ ಬದುಕ್ತಾ ಇದ್ದೀವಿ ರೀ, ನಾವು ಯಾವೊಂದೇನು ಮುಲಾಜ್ ಇಲ್ಲರಿ, ನಮ್ಮ ಶ್ರಮ ನಮ್ಮ ದುಡಿಮೆ ನಮ್ಮ ಆದಾಯ ನಮ್ಮ ಖರ್ಚು ನಮ್ಮ ವೆಚ್ಚ ಯಾವೊಂದೇನು ರೀ ಹಂಗು ನಮ್ಮ ಬಾಳಲ್ಲಿ ನಮ್ಮ ಬದುಕಲ್ಲಿ ಯಾವೊಂದ್ರಿ ಏನು ರೀ ಇದೆ ಮುಲಾಜು ಅಂತ ನೀವು ಕೇಳ್ತಾ ಇದ್ದೀರಾ. ಶರಣರು ಕೇಳ್ತಾ ಇದ್ರೆ ಇಲ್ಲ 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 ಅವ್ರು ಹೇಳೋದಲ್ಲ ಸುಳ್ಳು, ಅವ್ರು ಹೇಳ್ತಾ ಇದ್ದಾರಲ್ಲ ಅವ್ರದ್ದೆಲ್ಲ ಸುಳ್ಳು ಅಂತ ನಮ್ಮ ಶರಣರು ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಬಸವ ಟಿವಿ ಇದೆ, ಮಧ್ಯದಲ್ಲಿ ಬಸವ ಟಿವಿ ಇದೆ. ಈಗ ಸ್ವಲ್ಪ ಯೋಚನೆ ಮಾಡಿ ನೋಡೋಣ, ಇದೇನು ಶರಣರು ಹಿಂಗೆ ಹೇಳ್ತಾ ಇದ್ದಾರಲ್ಲ, ನಮ್ಮನ್ನು ಬಹಳ ಖಂಡ ಮಾಡ್ತಾ ಇದ್ದಾರಲ್ಲ ನಮ್ಮ ಶರಣರು, ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ನಮ್ಮ ಶರಣರು, ನಮ್ಮ ಮೇಲೆ ಅವ್ರಿಗೇನು ಪ್ರೀತಿ ಇಲ್ವಾ, ವಿಶ್ವಾಸ ಇಲ್ವಾ, ನಮ್ಮ ಮೇಲೆ ನಂಬಿಕೆ ಇಲ್ವಾ ನಮ್ಮ ಶರಣರಿಗೆ? ನೋಡಿ, ನಾವು ಸ್ವ ಇಚ್ಛೆಯಿಂದ ಬದುಕ್ತಾ ಇದ್ದೀವ ಇಲ್ವಾ ಅಂತಕ್ಕಂಥದ್ದು ಒಂದು ಎರಡು ಮೂರು ತಾಳೆ ಹಾಕ್ಕೊಂಡು ನೋಡ್ಕೊಳ್ಳೋಣ. ಇವಾಗ ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ, ಮಗು ಹುಟ್ಟಿದೆ, ಮಗು ನಮ್ಮದು, ನಮ್ಮ ರಕ್ತವನ್ನು ಹಂಚ್ಕೊಂಡು ಹುಟ್ಟಿರತಕ್ಕಂಥದ್ದು, ಅಥವಾ ನಮ್ಮ ಸೊಸೆಗೆ ಒಂದು ಮಗುವಾಗಿದೆ, ನನ್ನ ಮಗನ ಮದುವೆ ನನ್ನ ಮಗನ ರಕ್ತ ಹಂಚ್ಕೊಂಡು ಹುಟ್ಟಿದೆ ಅಂತ ತಿಳ್ಕೊಳ್ಳೋಣ, ಅಥವಾ ನನ್ನ ಮಗಳಿಗೊಂದು ಮಗುವಾಗಿದೆ, ಅದೆಲ್ಲವೂ ನಮ್ಮ ರಕ್ತನೇ, ಇಲ್ಲಿ ರಕ್ತ ಸಂಬಂಧ. ಸರಿ, ಮಗು ಏನೋ ಹುಟ್ಟಿತು, ನಮ್ಮ ಮನೆಯಲ್ಲಿ ಖುಷಿ ಆಯಿತು, ಮತ್ತೆ ನಾವೆಲ್ಲೋಡೋಗ್ತೀವಿ, ನಾವು ಎಲ್ಲೋಡೋಗ್ತೀವಿ? ಕುಂಡಲಿನಿ ಬರೆಸೋದಕ್ಕೆ, ಜಾತಕ ಬರೆಸೋದಕ್ಕೆ ಯಾರ ಹತ್ರ ಓಡೋಗ್ತೀವಿ, ಯಾರ ಹತ್ರ ಓಡೋಗ್ತೀವಿ? ಆಮೇಲೆ ಅದಕ್ಕೊಂದು ಹೆಸರಿಡಬೇಕು, ಯಾರ ಹತ್ರ ಓಡೋಗ್ತೀವಿ, ಏನು ಹೆಸರಿಡ್ಬೇಕು ರೀ ನಮ್ಮ ಮಗುಗೆ? ಯಾರ ಹತ್ರ ಹೋಗ್ತೀವಿ? ಜ್ಯೋತಿಷ್ ಹೇಳೋರ ಹತ್ರ ಹೋಗ್ತೀವಿ. ಮಗು ನಮ್ಮದು, ನಮ್ಮ ರಕ್ತ, ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದೆ, ಹೆಸ್ರಿಕೊಂಡು ಬೇರೆಯವನ, ಹೆಸ್ರಿಕೊಂಡು ಬೇರೆಯವನ,
ಮತ್ತು ನಮಗೆಲ್ಲಿದೆ ಸ್ವಾತಂತ್ರ್ಯ? ನಮಗೆ ಜನಿಸಿದಂತಹ ಒಂದು ಮಗುಗೆ ಹೆಸರಿಕ್ಕೋ ಸ್ವಾತಂತ್ರ್ಯ ನಮಗಿಲ್ಲ ಅಂತಂದರೆ ನಾವು ಇನ್ನೊಬ್ಬರು ಗುಲಾಮರು ತಾನೇ? ನಮ್ಮ ಮಗುಗೆ ಇನ್ನೊಬ್ಬರು ಹೆಸರಿಕ್ಕದ? ನಮ್ಮ ಹಾಡು ಭಾಷೆನಲ್ಲಿ ಇನ್ನೂ ಸ್ವಲ್ಪ ಕೆಟ್ಟದಾಗಿ ಹೇಳ್ತಾರೆ, ಅದನ್ನು ನಾನು ಹೇಳಲ್ಲ. ನಮ್ಮ ಮಗುಗೆ ಇನ್ನೊಬ್ಬ ಹೆಸರಿಕ್ಕೋದು ಶರಣರು ಬಯ್ಯೋದು ಸರಿ ತಾನೇ? ನಮಗೆಲ್ಲ ನಮ್ಮ ಮಕ್ಕಳಿಗೆ ಸ್ವತಂತ್ರವಾಗಿ ನಮ್ಮಿಚ್ಛೆ ಪ್ರಕಾರವಾಗಿ ಒಂದು ಹೆಸರಿಕ್ಕೋ ಅಧಿಕಾರವೂ ನಮಗಿಲ್ವಾ? ಅದಕ್ಕೂ ಇನ್ನೊಬ್ಬನೇ ಬರಬೇಕಾ? ಯಾಕೆ ಎಲ್ಲದಕ್ಕೂ ಮದುವೆ ಗಿದುವೆ ಮುಂಜಿ ಎಲ್ಲ ಇನ್ನೊಬ್ಬರನ್ನ ಕರೆಸಿ ಮಾಡ್ತೀವಲ್ಲ, ಹಾಗೆ ಮದುವೆನೂ ಮಾಡಿಬಿಟ್ಟು ಅತ್ಲಾಗೆ ಕಳಿಸ್ಬಿಡೋದು? ನೀನೇ ಒಂದು ಮಗುನೂ ಮಾಡ್ಕೊಂಡು ಹೆಸರು ಇಕ್ಕೆ ಕರ್ಕೊಂಬಂದು ಬಿಟ್ಬಿಡಪ್ಪ ಅಂತ ಹೇಳಿಬಿಟ್ಟು ನಮ್ಮ ಜೇಠರ ತಾಸಿ ಮಂದಿ ಹಿಂಗೆ ಬೈತಾರೆ, ಹಿಂಗೆ ಹೇಳ್ತಾರೆ. ಎಲ್ಲಿದೆ ನಮಗೆ ಸ್ವತಂತ್ರ? ಮನೆ ಕಟ್ಟಿಸ್ದವ್ರು ನಾವು, ಸಾಲ ಸೂಲ ಮಾಡಿದವ್ರು ನಾವು, ಬಡ್ಡಿ ಭಾಷೆಗೆ ತಂದವ್ರು ನಾವು, ಬಡ್ಡಿ ಕೊಟ್ಟವ್ರು ನಾವು, ಬ್ಯಾಂಕ್ ಸಾಲ ತೊಗೊಂಡು ಮನೆ ಕಟ್ಟೋದಕ್ಕೆ ಬ್ಯಾಂಕ್ ಸಾಲ ತೊಗೊಂಡು ಬಡ್ಡಿ ಕಟ್ಟೋರು ನಾವು. ಮುಹೂರ್ತ ನೋಡಿ ಮನೆ ಗೃಹಪ್ರವೇಶ ಮಾಡೋಕ್ಕೆ ಗಂಟೆ ಅಲ್ಲಾಡ್ಸೋನು ಬೇರೆಯವನು. ಯಾಕೆ ನಿಮ್ಗೆ ಗಂಟೆ ಅಲ್ಲಾಡ್ಸೋಕ್ಕೆ ಬರೋದಿಲ್ವಾ? ದೇವ್ರಿಗೆ ಒಂದು ಕಡ್ಡಿ ಹಚ್ಚಿ, ಒಂದು ಕರ್ಪೂರ ಹಚ್ಚಿ, ಬೆಳಗ್ಗೆ ಒಂದು ಅಡ್ಡ ಬಿದ್ದು, ದೇವರೇ ನಿನ್ನ ಕೃಪೆಯಿಂದ, ನಿನ್ನ ಅನುಗ್ರಹದಿಂದ, ನಿನ್ನ ಇಚ್ಛೆಯಿಂದ ನನಗೊಂದು ಗೃಹಸ್ಥಾಶ್ರಮವನ್ನು ದಯಪಾಲಿಸಿದೆಯಾ, ಒಂದು ಗೃಹವನ್ನು ನನಗೆ ದಯಪಾಲಿಸಿದೆಯಾ ದೇವರೇ ಅಂಥೇಳಿ ಮನೆಯಲ್ಲೆಲ್ಲ ಕೂತ್ಕೊಂಡು ಒಂದು ಕೈ ಮುಗಿದು ಒಂದು ಥ್ಯಾಂಕ್ಸ್ ಹೇಳಿದ್ರೆ ಮುಗೀತಲ್ಲ ದೇವ್ರಿಗೆ, ಅದಕ್ಕೂ ಇನ್ನೊಬ್ಬನ ಬರಬೇಕಾ? ಏನು ಎಲ್ಲದಕ್ಕೂ ಬಾಡಿಗೆ ಜನನೇ ಬೇಕಾ? ಎಲ್ಲದನ್ನು ಕೂಡ ಕೂಲಿ ಕೊಟ್ಟೆ ಮಾಡಿಸ್ಬೇಕಾ? ನಾವು ಪ್ರತಿಯೊಂದೂ ಕೂಲಿ ಕೊಟ್ಟೆ ಮಾಡಿಸ್ಬೇಕಾ? ದೇವ್ರಿಗೆ ಒಂದು ಕೈ ಮುಗಿದು ಭಗವಂತನಿಗದು ಕೃತಜ್ಞತೆ ಸೊಲಿಸೋದಕ್ಕೂ ನಮ್ಗೆ ಸಮಯ ಇಲ್ಲದೆ ಅದನ್ನು ಕೂಲಿ ಕೊಟ್ಟೆ ಕರೆಸ್ಬೇಕಾ? ಸರಿ ತಾನೆ ಅಪ್ಪ, ನಮ್ಮ ಶರಣರು ನಮ್ಮನ್ನು ಬೈಯೋದು. ಈಗ ನಮ್ಮ ಮನೆಯಲ್ಲಿ ಮಗನ ಅಥವಾ ಮಗಳ ಒಂದು ಮದುವೆ ಸೆಟ್ಟಾಯಿತು. ಮದುವೆ ಸೆಟ್ಟಾದರೆ ಎಲ್ಲೋ ಹೋಗಿ ಒಂದು ಹೆಣ್ಣು ಗಂಡು ನೋಡ್ಕೊಂಡು ಬಂದಿರ್ತೀವಿ. ನೋಡ್ಕೊಂಡು ಬಂದಮೇಲೆ ಅಲ್ಲೇ ಹೇಳ್ಬಿಟ್ಟು ಬಂದಿರ್ತಾರೆ, ಓ ನಮ್ಮ ಪುರೋಹಿತರಿದ್ದಾರೆ, ನಮ್ಮ ಶಾಸ್ತ್ರಿಗಳಿದ್ದಾರೆ, ನಾವು ಅವ್ರ ಹತ್ರ ಒಂದು ಮಾತು ಕೇಳ್ತೀವಿ ರೀ. ಅವ್ರನ್ನೊಂದು ಮಾತು ಕೇಳಿ ಅವ್ರು ಏನು ಹೇಳ್ತಾರೆ ನೋಡ್ಕೊಂಡು ಬಂದು ನಿಮ್ಗೆ ಹೇಳ್ತೀವಿ ರೀ. ಯಾರು ಗುಲಾಮರು ನಾವು? ಯಾರು ಗುಲಾಮರು? ಯಾರ ಹಿಡಿತದಲ್ಲಿ ಬದುಕ್ತಾ ಇದ್ದೀವಿ? ಯಾರ ಮುಲಾಜಲ್ಲಿ ಬದುಕ್ತಾ ಇದ್ದೀವಿ? ಏನು ಸ್ವತಂತ್ರ ಇಲ್ವಾ? ಈ ನಮ್ಮ ದೇಶದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ, ಅಥವಾ ಈ ಜಗತ್ತಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದೆ ಈ ಭೂಮಿಯ ಮೇಲೆ? ಎಲ್ಲರೂ ಪೂಜಾರಿಗಳನ್ನು ಜ್ಯೋತಿಷ್ಯರನ್ನ ಇಟ್ಕೊಂಡೇನೇ ಕಾರ್ಯಗಳು ಮಾಡ್ತಾರೆ, ಅವ್ರು ಹೇಳ್ದಂಗೆ ಮಾಡ್ತಾ ಇದ್ದಾರ? ನಮಗೆ ಯಾಕೆ ಈ ಅಜ್ಞಾನ? ನಮ್ಮ ಶರಣರು ನಮ್ಮನ್ನು ಬೈತಾ ಇರೋದು ಸರಿಯಾಗೇ ಇದೆ, ಸರಿಯಾಗೇ ಇದೆ. ನಿಮಗೆ ಎಷ್ಟು ಹೇಳಿದ್ರು ನಿಮಗೆ ಬುದ್ಧಿ ಬರಲ್ಲ ಅಂತ ಬೈತಾರೆ. 12ನೇ ಶತಮಾನದಲ್ಲಿ ಏನು ಮಾಡಿದ್ರು, ಎಲ್ಲರನ್ನು ನಿಮ್ನಾತಿ ವರ್ಗದ ನಿಕೃಷ್ಟ ಸಮಾಜದ ಜನಕ್ಕೆಲ್ಲ ವಿದ್ಯೆ ಕೊಟ್ಟರು, ಬುದ್ಧಿಯನ್ನು ಹೇಳಿಕೊಟ್ಟರು, ಜ್ಞಾನವನ್ನು ಕೊಟ್ಟರು. ಇದನ್ನೆಲ್ಲ ಕೊಟ್ಟರು ಮೇಲೂ ಸಹ ಅವ್ರು ಹಳೆ ಚಾಳಿ ಬಿಡಲಿಲ್ಲ, ಹಳೆ ಚಾಳಿ ಬಿಡಲಿಲ್ಲ, ಹಳೆದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರು. ಅಂಥವ್ರನ್ನ ಮತ್ತೆ ಬೈಲಿಕ್ಕೂ ಶುರು ಮಾಡಿದ್ರು, ಬೈಲಿಕ್ಕೂ ಶುರು ಮಾಡಿದ್ರು. ಈ ರೀತಿ ಬೈದಿರತಕ್ಕಂಥ ಒಬ್ಬ ಶರಣರು ನಮ್ಮ ಕೈ ಸಿಕ್ಕಿದ್ದಾರೆ ಇವತ್ತು. ಅವರು ಅವ್ರ ಹೆಸರನ್ನು ಸಾಮಾನ್ಯವಾಗಿ ಹೆಚ್ಚು ಜನ ಕೇಳಿರಲಿಕ್ಕಿಲ್ಲ. ಅವರ ಹೆಸರು ನಿರಾಲಂಬ ಪ್ರಭುದೇವರು ಅಂತ, ನಿರಾಲಂಬ ಪ್ರಭುದೇವರು. ಅವರ ವಚನದ ಅಂಕಿತ ನಿಸ್ಸಂಗ ನಿರಾಳ ನಿಜಲಿಂಗ ಪ್ರಭುವೆ, ನಿಸ್ಸಂಗ ನಿರಾಳ ನಿಜಲಿಂಗ ಪ್ರಭುವೆ ಅಂಥೇಳಿ. ಈ ನಿರಾಲಂಬ ಪ್ರಭುದೇವರು ಈ ಜನಗಳನ್ನು ಎಚ್ಚರಿಸೋದಕ್ಕೆ, ತಿದ್ದೋದಕ್ಕೆ, ಮತ್ತು ಬೈಯೋದಕ್ಕೆ
ಲೈಸೆನ್ಸ್ ತೊಗೊಂಡಿದ್ದಾರೇನೋ ಅನ್ನೋ ರೀತಿಯಲ್ಲಿ ಜನಗಳನ್ನು ಬೈತಾರೆ ನೋಡ್ರಿ. ಯಾರೋ ಒಬ್ಬರು ಮಗನ್ನ ಮದುವೆ ಮಾಡೋದಕ್ಕೆ ಈ ಜ್ಯೋತಿಷರ ಹತ್ರ ಹೋಗಿರ್ತಾರೆ, ಅದು ಇವರಿಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾದಾಗ ಅವರನ್ನು ಹೆಂಗೆ ಬೈತಾರಪ್ಪ ಅಂತಂದರೆ, ಕೆಟ್ಟದ್ದನ್ನು ಬಿಡೋದಿಲ್ಲ ನೀವು, ಹಿಂದಲ ಚಾಳಿನ ಬಿಡೋದಿಲ್ಲ, ಹಿಂದಲ ವರಸೆ ಬಿಡೋದಿಲ್ಲ, ಸುಮ್ಮನೆ ಬರ್ತೀರಾ ದಿನ ಸುಮ್ಮನೆ ಬರ್ತೀರಾ ಅಂತ ಹೇಳ್ತಾ ಒಂದು ವಚನದಲ್ಲಿ ಅವರು ಬರೀತಾರೆ. ನನಗಂತೂ ಬಹಳ ಮೆಚ್ಚುಗೆ ಆಗಿರ್ತಕ್ಕಂಥ ವಚನ ಇದು. ಮಗನ ಮದುವೆಯ ತೊಡಗಿದಾಗ, ಮಗನ ಮದುವೆಯನ್ನು ಏರ್ಪಾಟ್ ಮಾಡಿದಾಗ, ಬಡಬಡನೆ ಹೋಗಿ ಆರುವನ ಕರೆಯುವಿರಿ. ಬಡಬಡಬಡ ಅಂತ ಹೋಗಿ ನೀವು ಆರುವರ ಅಂತಂದರೆ 500 ಅಂದ್ಕೊಳ್ಳಿ, ಅಥವಾ ಪಂಚಾಂಗ ಹೇಳೋರು ಅಂತ ಕಳಿ ಆರುವ, ಅಥವಾ ಬ್ರಾಹ್ಮಣ ಅಂತ ಅಂದ್ಕೊಳ್ಳಿ. ಎಲ್ಲರೂ ಬ್ರಾಹ್ಮಣರೂ ಪುರೋಹಿತಿಕೆ ಮಾಡೋದಿಲ್ಲ, ಅದರಲ್ಲಿ ಕೆಲವು ಒಂದು ವರ್ಗ ಮಾತ್ರ ಪುರೋಹಿತಿಕೆ ಮಾಡ್ತದೆ. ಮಗನ ಮದುವೆ ತೊಡಗಿದಾಗ ಬಡಬಡನೆ ಹೋಗಿ ಆರುವರ ಕರೆಯುವಿರಿ. ಆರುವನ ಅಂತಂತಂದರೆ ಬ್ರಾಹ್ಮಣನನ್ನು ಕರೆಯುವಿರಿ. ಅವರೇನು ನಿಮ್ಮ ಗುರುವೇ, ಅವರೇನು ನಿಮ್ಮ ಮನೆ ದೇವರೇ, ನಿಮ್ಮ ಅಣ್ಣ ತಮ್ಮಂದಿನೇ, ನಿಮ್ಮನ್ನು ಹೊಂದಿ ಒರೆದವನೇ ಅಂದರೆ ನಿಮ್ಮ ಜೊತೆಯಲ್ಲಿ ಹುಟ್ಟಿದವನೇ, ಇಲ್ಲ ಶಿವನ ಸಹೋದರನೇ, ನಿಮ್ಮ ಅಜ್ಜ ಮುತ್ತಜ್ಜನೇ, ಛೀ 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 ಎಲೋ ಶಿವದ್ರೋಹಿ ಶಿವದ್ರೋಹಿ, ಕೇಳೋ ಬಣ್ಣಗಾರ, ಆ ಬಾಯಿ ಬಡಕ, ಆ ಭ್ರಷ್ಟ, ಆ ವಿಪ್ರನ ಮಾತನ್ನು ಕೇಳಿ ಯಾರ್ಯಾರು ಏನೇನು ಮಾಡ್ಕೊಂಡವ್ರು ಗೊತ್ತಾ? ಹಾಂ, ಅವ್ರ ಮಾತನ್ನು ಕೇಳಿ ಯಾರ್ಯಾರಿಗೆ ಏನು ಅನಾಹುತ ಆಗಿತ್ತೆ ಅಂತ ಗೊತ್ತೇನಪ್ಪ ನಿನಗೆ? ಅವರ ಮಾತನ್ನು ಕೇಳಿ ಮದುವೆಯಾದ ಪಂಚಪಾಂಡವರು ಕೆಟ್ಟರು. ಆ ಜ್ಯೋತಿಷ್ಯನ ಕೇಳಿ, ಆ ಜ್ಯೋತಿಷಿ ಪಂಚಾಂಗಗಳನ್ನು ಅವರ ಮಾತು ಕೇಳಿ ಮದುವೆಯಾದಂಥ ಪಂಚಪಾಂಡವರು ಕೆಟ್ಟರು. ಹರಿ ವಿರಂಚಿ ಹರಿ, ಅವನೂ ಕೆಟ್ಟ, 10 ಜನ್ಮಗಳನ್ನ ಎತ್ತು ಬಂದ. ಹರಿನೂ ಕೂಡ 10 ಜನ್ಮಗಳನ್ನ ಎತ್ತು ಬಂದ. ವಿಷ್ಣು ಹರಿಶ್ಚಂದ್ರ ಕಾಡಿಗೆ ಹೋಗ್ಬೇಕಾಗಿ ಬಂತು, ಹೆಂಡ್ರು ಮಕ್ಕಳನ್ನ ಮಾರ್ಕೊಂಡ. ದೇವೇಂದ್ರ ಅವನು ಕೆಟ್ಟ, ಅವನು ಒಂದ್ಸಲ ದೇವಲೋಕವನ್ನೇ ಬಿಟ್ಟು ಬರಬೇಕಾಗಂಥ ಪರಿಸ್ಥಿತಿ ಬಂತು. ಇನ್ನು ನಾಗಾರ್ಜುನ ಅವನು ಸಹ ಕೆಟ್ಟ. ಕಂಸರಾಜ, ನಳಚಕ್ರವರ್ತಿ ಇವರೆಲ್ಲರೂ ಕೂಡ ಪಂಚಾಂಗ ನೋಡಿ ಕೆಟ್ಟರು, ಆ ಪಂಚಾಂಗ ಹೇಳೋರು ಮಾತು ಕೇಳಿ ಕೆಟ್ಟರು. ಇಲ್ಲಿ ಈ ಚಂದ್ರ ಸೂರ್ಯ ಮಂಗಳ ಬುಧ ಶುಕ್ರ ಇವೆಲ್ಲವನ್ನು ಕೂಡ ಒಂದು ವರ್ಗ ಮಾಡಿಕೊಂಡು ಅವ್ರು ಕೆಲವರು ಗೋತ್ರಗಳು ಮಾಡ್ಕೊಂಡವ್ರು ನೋಡ್ರಿ, ಗೋತ್ರಗಳು. ಆ ಗೋತ್ರಗಳು ಮಾಡ್ಕೊಂಡಿರೋರು ಕೂಡ ಕೆಟ್ಟರು. ಸುರಸ್ತೋಮ ಮುನಿಸ್ತೋಮ ಇವರೆಲ್ಲರೂ ಕೆಟ್ಟರು. ಪಂಚಾಂಗ ಕೇಳಿದ ದಕ್ಷ, ಆ ದಕ್ಷನ ಪಡೆಯೆಲ್ಲ ಕೆಟ್ಟೋಯಿತು. ದಕ್ಷಬ್ರಹ್ಮ ಅವನ ಪಡೆಯೆಲ್ಲ ಕೆಟ್ಟೋಯಿತು, ಎಲ್ಲರೂ ನಷ್ಟವಾಗಿ ಹೋದರು. ಈ ನಷ್ಟವಾಗಿ ಹೋಗಿರ್ತಕ್ಕಂಥ ಈ ದೃಷ್ಟವನ್ನು ಕಂಡು ಕೇಳಿನೂ ನೀವು ಮತ್ತೆ ನೀವು ಆ ಪಂಚಾಂಗದವ್ರ ಹತ್ರನೇ ಹೋಗ್ತಿರಲ್ಲ. ನೀವು ನೀವು ಯಾವತ್ತೂ ಕೂಡ ಶಿವನ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ತಪ್ಪನ್ನು ನೀವೇನಾದರೂ ಮತ್ತೆ ಮತ್ತೆ ನೀವು ಮಾಡಿದ್ರೆ ನೀವು ಶಿವದ್ರೋಹಿಗಳಾಗ್ತೀರಾ, ಶಿವಭಕ್ತರಾಗಲಿಕ್ಕೆ ಸಾಧ್ಯವೇ ಇಲ್ಲ, ಲಿಂಗಭಕ್ತರಾಗಲಿಕ್ಕೆ ಸಾಧ್ಯವೇ ಇಲ್ಲ, ಒಬ್ಬನೇ ದೇವರು ಅಂತ ನಂಬಿಕೊಂಡು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಈ ವಿಪ್ರ ಜೋಯಿಸರಿದಾರಲ್ಲ, ಅವರನ್ನು ಕರೆಸಿ ಏನು ಮಾಡ್ತೀರಾ ನೀವು? ಸುಮ್ಮನೆ ಇರ್ತೀರಾ? ಇಷ್ಟು ಹೇಳಿದ್ರೂ ಕೂಡ ಈ ವಿಪ್ರ ಜೋಯಿಸರನ್ನು ಕರೆಸಿ ಕೈ ಮುಗಿದು ಕಾಣಿಕೆಯನ್ನು ಕೊಟ್ಟು ಪಂಚಾಂಗವನ್ನು ಕೇಳ್ತೀರಾ? ಕೈ ಮುಗಿತಾರ, ಕಾಲಿಗೆ ಬೀಳ್ತೀರಾ? ಕೈ ಮುಗಿದು ಕಾಲಿಗೆ ಬಿದ್ದು ಪಂಚಾಂಗ ಕೇಳ್ತೀರಲ್ಲಪ್ಪ. ಪಾಪ ಅವನಿಗೆ ಕಾಸು ಕೊಟ್ಟು
ಬಿಡಿ, ಇವಾಗ ನಮಗಂತೂ ಕೈ ಕಾಸು ಕೊಟ್ಟು ಕಾಲಿಗೆ ಬೀಳೋದು ಇವತ್ತಿನ ದಿನದಲ್ಲಿ ಕಡ್ಡಾಯ ಆಗೋಗ್ಬಿಟ್ಟೈತೆ. ಯಾರಾದ್ರೂ ಅವನು ಕಳ್ಳನೇ ಬರಲಿ, ಇನ್ನೊಬ್ಬ ಬರಲಿ, ನಿಜವಾದ ವೇಷಧಾರಿನೇ ಬರಲಿ, ನಮ್ಮ ಮೈಂಡ್ ಸೆಟಪ್ ಹೆಂಗಾಗ್ಬಿಟ್ಟೈತೆ ಅಂದರೆ ಯಾರೋ ಒಂದು ಸ್ವಲ್ಪ ಸನ್ಯಾಸಿ ಥರನೋ ಪುರೋಹಿತನ ಥರನೋ ಪಂಚಾಂಗ ಹೇಳೋಂಥರನೋ ಕಂಡುಬಿಟ್ರೆ ಸಾಕು, ತಬಕ್ಕಂತ ಕಾಲು ಬಿದ್ದುಬಿಟ್ಟು ಅವನ ಕೈಗೆ 100, 200, 500, 10, 20 ರೂಪಾಯಿ ಕೊಟ್ಬಿಡ್ತೀವಿ. ನಮ್ಮ ಮನಸ್ಥಿತಿಗಳು ಹಂಗೆ ಆಗಿಬಿಟ್ಟವೆ. ಇಲ್ಲಿ ಪಂಚಾಂಗ ಹೇಳೋನಿಗೆ ದುಡ್ಡು ಕೊಟ್ಟು ಕಾಲಿಗೂ ಮುಗಿದು ಪಂಚಾಂಗ ಕೇಳ್ತಿಲ್ಲಲ್ರಪ್ಪ. ಶಿವಪ್ಪ ಭಕ್ತರಿಗೆ ಇದು ಗುರುದ್ರೋಹ ಆಗುತ್ತೆ. ಯಾರು ಶಿವನೇ ದೇವರು ಅಂತ ನಂಬ್ಕೊಂಡಿದ್ದಾರಲ್ಲ ಶಿವಭಕ್ತರು, ಅಂಥವರಿಗೆ ಇದು ಗುರುದ್ರೋಹ ಆಗುತ್ತೆ. ಬಸವಣ್ಣನೇ ಗುರು ಅಂತ ನಂಬ್ಕೊಂಡಿರ್ತಕ್ಕಂಥವ್ರಿಗೆ, ಆ ಶಿವನೇ ದೇವರು ಅಂತ ನಂಬ್ಕೊಂಡಿರ್ತಕ್ಕಂಥವ್ರಿಗೆ ಇದು ಮಹಾದ್ರೋಹ ಆಗುತ್ತೆ, ಇದು ಶಿವದ್ರೋಹ ಆಗುತ್ತೆ, ಇದು ಲಿಂಗದ್ರೋಹ ಆಗುತ್ತೆ, ಇದು ಜಂಗಮ ದ್ರೋಹ ಆಗುತ್ತೆ. ತಾವು ಹಿಂದೆ ಮಾಡಿದ ದಾನ ಧರ್ಮ ಪರೋಪಕಾರ ಅವೆಲ್ಲವನ್ನು ಕೂಡ ಮಟ್ಕೋಲು ಹಾಕ್ಕೊಳ್ಬೇಕಾಗುತ್ತೆ. ಭಗವಂತ ಮಟ್ಕೋಲು ಹಾಕ್ಕೊಳ್ತಾರೆ, ಎಲ್ಲ ಲ್ಯಾಪ್ಸ್ ಆಗೋಗ್ಬಿಡ್ತದೆ. ನಾವು ಹಿಂದೆ ಏನೋ ಅಲ್ಪ ಸ್ವಲ್ಪ ಒಳ್ಳೇದು ಮಾಡಿದ್ದಕ್ಕೆ ನಾವು ಮನುಷ್ಯನ ಜನ್ಮಕ್ಕೆ ಬಂದಿದ್ದೀವಿ, ಅದನ್ನೂ ಕೂಡ ಕೆಡಿಸ್ಕೊಂಡಂಗೆ ಆಗುತ್ತೆ. ಮನುಷ್ಯನ ಜನ್ಮಕ್ಕೆ ಬಂದು ನಾವು ಈ ತಪ್ಪುಗಳನ್ನೆಲ್ಲ ಮಾಡಿದ್ರೆ ಈ ಪುರೋಹಿತಕ್ಕೆ ಈ ಪಂಚಾಂಗ ಅವ್ರ ಕಾಲಿಗೆ ಬೀಳೋದು ಹೋಗಿ ಇವೆಲ್ಲ ಮಾಡಿದ್ರೆ ಹಿಂದೆ ಮಾಡಿದಂಥ ಅಲ್ಪ ಸ್ವಲ್ಪ ಆ ಪಾಪನೂ ಕೂಡ ನಮಗೆ ಹೆಚ್ಚಾಗುತ್ತೆ, ಪುಣ್ಯ ಏನಾರ ಮಾಡಿದರೆ ಅದು ನಾಶ ಆಗುತ್ತೆ. ನಾವು ಹಿಂದೆ ಮಾಡಿದಂತಹ ದಾನ ಧರ್ಮ ಪರೋಪಕಾರ ಇವೆಲ್ಲ ಕೆಟ್ಟು ಹೋಗುತ್ತೆ, ಕೊನೆಗೆ ನರಕ ಸಮುದ್ರೊಳಗೆ ಮುಳುಗಾಡಬೇಕಾಗುತ್ತೆ. ನರಕ ಸಮುದ್ರದಲ್ಲಿ ಪರಮಾತ್ಮ ನಮ್ಮನ್ನು ಮುಳುಗಿಸ್ತಾನೆ. ತಾವೇ ಸೇರಲರಿಯದೆ ಕೆಟ್ಟರು ನೋಡ ಜನ, ಈ ರೀತಿ ಯಾರನ್ನು ಸೇರಬೇಕು, ಯಾರ ಜೊತೆ ಬೆರಿಬೇಕು ಅಂತ ಗೊತ್ತಿಲ್ಲದೇನೆ ಯಾರ ಮಾತನ್ನು ಕೇಳಬೇಕು, ಯಾರ ಮಾತನ್ನು ಬಿಡಬೇಕು, ಇವು ಗೊತ್ತಿಲ್ಲದೇನೆ ಇವರೆಲ್ಲರೂ ಕೂಡ ನರಕ ಸಮುದ್ರದೊಳಗಡೆ ಬೀಳುವಂಥದ್ದ ಪರಿಸ್ಥಿತಿನ ತಂದಿಕೊಳ್ತಾ ಇದ್ದಾರೆ. ತಾವೇ ಸೇರಲರಿಯದೆ ಕೆಟ್ಟರು ನೋಡ, ಈ ಇದನ್ನು ನಾವು ಹೇಗಪ್ಪ ಇವ್ರನ್ನ ಸರಿ ಮಾಡೋದು ಅಂತ ಹೇಳ್ತಾವ್ರೆ. ನಿಸ್ಸಂಗ ನಿರಾಳ ನಿಜಲಿಂಗ ಪ್ರಭುವೇ, ನಿಜಲಿಂಗ ಪ್ರಭುವೇ ಇಲ್ಲಿ ನಿರಾಲಂಬ ಪ್ರಭುದೇವರು. 12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನರು. ಇಷ್ಟು ಹೇಳಿದ್ರೂ ಕೂಡ ನಾವು ನಮ್ಮ ಬುದ್ಧಿಯನ್ನು ನಾವು ಬಿಡೋದಿಲ್ಲ, ನಾ ಈ ಬಾಲ ಡೊಂಕು ಅನ್ನೋ ರೀತಿಯಲ್ಲಿ ನಾವು ಕೇಳ್ತೀವಿ, ಎಲ್ಲ ಪ್ರವಚನಗಳನ್ನ ಕೇಳ್ತೀವಿ, ವಚನಗಳನ್ನು ಓದ್ತೀವಿ, ಒಳ್ಳೇದು ಕೆಟ್ಟದ್ದೆಲ್ಲ ತಿಳ್ಕೊಂಡಿರ್ತೀವಿ, ಆದರೂ ತಪ್ಪು ಮಾಡ್ತೀವಿ. ಯಾಕೆ ಹಿಂಗೆ? ನಮ್ಮ ಮನೋಸ್ಥಿತಿ ಗಟ್ಟಿ ಇಲ್ವಾ, ಅಥವಾ ನಮಗೆ ಸ್ವಲ್ಪನಾರು ತಿಳುವಳಿಕೆ ಬುದ್ಧಿ ಅನ್ನೋದಿಲ್ವಾ, ನಮಗೆ ಯಾಕೆ ಹಿಂಗೆ ಮಾಡ್ತೀವಿ? ಇದೆಲ್ಲ ನೋಡಿದಾಗ ಶರಣರುಗಳು ಬೈಯೋದು ಸರಿ ಅನ್ನಿಸ್ತೈತೆ, ನಮ್ಮನ್ನು ನೇರವಾಗಿ ಬೈತಾರಲ್ಲ ಶರಣರು, ಇದು ಸರಿ ಅನ್ನಿಸ್ತೈತೆ. ಇದೇ ಶರಣರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಪಂಚಾಂಗ ಪಂಚಾಂಗವೊಂದು ಕಳವಳಗೊಂಡು ಜೋಯಿಸರ ಕರೆಸಿ ಕೈ ಮುಗಿದು ಕಾಣಿಕೆ ಹಿನ್ನಿಕ್ಕಿ ಎಲೆ ಅಡಿಕೆಯನ್ನು ಕೊಟ್ಟು ಜೋಯಿಸರ ವಾಕ್ಯವು ಸಕಲ ಕಾಯಕ್ಕೆ ಸಕಲ ಕಾರ್ಯಕ್ಕೆ ಸಿದ್ಧಿ ಎಂದು ಅವನ ಬಾಯ ತಾಂಬೂಲವ ತಿಂದ ಹಂದಿಗಳಿರ ಎತ್ತಬಲ್ಲಿರಯ್ಯ. ಶಿವಾಚಾರ ಪದ್ಧತಿಯನ್ನು ಏನು ಶಿವಾಚಾರ ಅಂದರೆ ಏನು ಶಿವಾಚಾರ ಅಂತಂದರೆ ಏನು ಅಂತ ನಿಮಗೆ ಗೊತ್ತಾ? ನಿಮಗೆ ಪಂಚ ಆಚಾರಗಳಲ್ಲಿ ಶಿವಾಚಾರವು ಒಂದು, ಲಿಂಗಾಚಾರವೂ ಒಂದು. ಈ ಶಿವಾಚಾರ ಏನು ಹೇಳ್ತದೆ ಅಂತ ನಿಮಗೆ ಗೊತ್ತಾ? ಶಿವನೇ ಸರ್ವಸ್ವ, ಸಕಲ ಕಾರ್ಯಗಳಿಗೂ ಅವನೇ ಕಾರ್ಯಕರ್ತ, ಅವನೇ ಕಾರಣ. ಈ ಭೂಮಿಯ ಮೇಲೆ ನಡೀತಕ್ಕಂಥದ್ದು ಎಲ್ಲವೂ ಕೂಡ ನಿಮಿತ್ತ ಮಾತ್ರ.
ಯಾರನ್ನು ಹೆಣ್ಣಾಗಿ ಯಾರನ್ನು ಗಂಡಾಗಿ ಏನೇನು ಮಾಡಬೇಕು ಅಂತ ಅವನಿಗೆ ಗೊತ್ತಿದೆ. ನೀವು ಜ್ಯೋತಿಷಿದವ್ರ ಮಾತು ಕೇಳ್ಕೊಂಡು ಕೆಡಬೇಡ್ರಿ. ಯಾ ಈ ಹೆಣ್ಣು ಈ ಗಂಡು ಅವನು ಜೋಡಿ ಮಾಡಿಕೊಡ್ತಾನಂತೆ, ಅವನು ಲೆಕ್ಕ ಹಾಕಿಕೊಡ್ತಾನಂತೆ. ಇವ್ರಿಗಿಷ್ಟು ಗುಣಗಳಿದೆ, ಇವ್ರಿಗಿಷ್ಟು ಗುಣಗಳಿದೆ, ಹಾಂ ಈ ಹೆಣ್ಣು ಹೊಂದಾಣಿಕೆ ಆಗಲ್ಲ, ಈ ಹೆಣ್ಣು ಹೊಂದಾಣಿಕೆ ಆಗುತ್ತೆ, ಹಾಂ ಇದು ಬಂದರೆ ಇದು ಮಾರಿ ಥರ ಆಗಿಬಿಡ್ತೈತೆ ನಿಮ್ಮ ಮನೆಗೆ, ಇವಳು ಬಂದರೆ ಮಹಾಲಕ್ಷ್ಮಿ ಥರ ಬಂದುಬಿಡ್ತಾಳೆ. ಮಹಾಲಕ್ಷ್ಮಿ ಥರ ಬಂದವಳು 3 ತಿಂಗಳಿಗೆ ಡೈವರ್ಸ್ ಕೊಟ್ಟಿರ್ತಾಳೆ, ಇವನು ಲೆಕ್ಕಾಚಾರ ಹಾಕಿಕೊಟ್ಟಿರ್ತಾನೆ. ಹೋಗೋರೆಂಥವರು ದೇವರನ್ನ ನಂಬಬೇಕು. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, ದೇವ್ರ ಮೇಲೆ ನಂಬಿಕೆ ಇಲ್ಲ, ಯಾವೊಂದೋ ಹೇಳ್ತಾನೆ, ಏನೋ ಕೇಳ್ತಾನೆ, ಏನೋ ಒಂದು ಮಾಡ್ತಾನೆ. ನಾವು ಸಾಮಾನ್ಯವಾಗಿ ಒಂದು ಹೊಸ ಕಾರು ಏನಾರು ತಗೊಂಡ್ರೆ ಕೆಲವರು ಇವರ ನಂಬರನ್ನು ಆ ಗಾಡಿಗೆ ಹಾಕ್ಸೋ ನಂಬರ್ಗೆ 15,000 20,000 ಕೊಡ್ತಾರೆ. ನನಗಿಂಥ ನಂಬರ್ ಇರಬೇಕು, ಇಂಥ ನಂಬರ್ ಇರಬೇಕು ಅಂತೇಳಿ. ಅಲ್ಲ, ಇವರು ಇನ್ನೂ ಆ ಮೂಢನಂಬಿಕೆ ನಂಬರ್ಗಳನ್ನೇ ಇಟ್ಕೊಂಡವ್ರೆ. ಕೊಡೋನು ಭಗವಂತ, ಕಿತ್ಕೊಳ್ಳೋನು ಭಗವಂತ. ಇವತ್ತು ನಮ್ಮ ಹತ್ರ ಯಾವುದು ಏನೇ ಇದ್ರೂ ಕೂಡ ಅವನ ಕೃಪೆ ಇಲ್ಲದೆ ನಮಗೆ ಕುಡಿಯೋಕ್ಕೆ ನೀರು ಸಿಕ್ಕಲ್ಲ. ಊಟ ಇರಲಿ, ಕುಡಿಯೋಕ್ಕೆ ನೀರು ಸಿಕ್ಕಲ್ಲ. ಯಾಕೆ ನಾವು ದೇವ್ರ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ, ಬ್ರಾಹ್ಮಣರ ಮೇಲೆ ಡಿಪೆಂಡ್ ಆಗ್ತೀವಿ, ಪಂಚಾಂಗದವನು ಶಾಸ್ತ್ರ ಹೇಳೋನ ಮೇಲೆ, ಜ್ಯೋತಿಷ್ಯ ಹೇಳೋನ ಮೇಲೆ ಅಷ್ಟು ಭರವಸೆ ಇಡ್ತೀವಿ ಅವ್ರ ಮೇಲೆ. ನಮ್ಮ ಎಲ್ಲ ಕಾರ್ಯಗಳಿಗೆ ಕಾರಣಕರ್ತನಾಗಿರ್ತಕ್ಕಂಥ ಆ ದೇವ್ರನ್ನ ಯಾಕೆ ನಾವು ನಂಬೋಲ್ಲ? ಅದಕ್ಕೆ ಹೇಳ್ತಾರೆ, ಪಂಚಾಂಗವೆಂಬ ಶಬ್ದಕ್ಕೆ ಅರ್ಥವ ಕೇಳಲರಿಯದೆ ಜೋಯಿಸರು ಕೆಟ್ಟರಪ್ಪ, ಕೆಟ್ಟರು. ಪಂಚಾಂಗ ಅಂತಂದ್ರೆ ಏನು ಅಂತಂದರೆ ಅವರಿಗೆ ಗೊತ್ತಿಲ್ಲ. ಈಗ ಪಂಚಾಂಗ ನಮಗೆ ಗೊತ್ತಾ ಹೋಗಲಿ, ಪಂಚಾಂಗ ಅಂದ್ರೆ ಏನು ಅಂತ ನಮ್ಮ ನೋಡಿದ್ರೆ ಯಾರಾದ್ರೂ ನಿಮಗೆ ಗೊತ್ತಿದ್ರೆ ಬರೆದು ಕಳಿಸಿ ನಮ್ಮ ಬಸವ ಟಿವಿಗೆ, ಪಂಚಾಂಗ ಅಂದರೆ ಏನು ಅಂತ. ಇಲ್ಲಿ ಶರಣರು ಕೇಳ್ತಾ ಇದ್ದಾರೆ, ಪಂಚಾಂಗ ಎನ್ನುವ ಶಬ್ದಕ್ಕೆ ಅರ್ಥವನ್ನು ಹೇಳಲರಿಯದೆ ಜೋಯಿಸರು ಕೆಟ್ಟರು. ಕೇಳಲರಿಯದೆ ಅನಂತ ಹಿರಿಯರು ನರಕಕ್ಕೆ ಇಳಿದರು. ಪಂಚಾಂಗವೆಂದೊಡನೆ ಏನು ಅಂತ ನಾವು ಹೇಳ್ತೀವಿ ಕೇಳ್ರಣ್ಣ ಅಂತ ಇದ್ದಾರೆ. ಪಂಚಾಂಗ ಅಂದರೆ ಏನು ಅಂತ ನಾನು ಹೇಳ್ತೀನಿ ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ ನಿರಾಲಂಬ ಪ್ರಭುದೇವ ಶರಣರು. ಹೇಳ್ತಾ ಹೋಗ್ತಾರೆ, ಹೆಂಗೆ ಹೇಳ್ತಾರೆ ನೋಡ್ರಿ. ಈಗ ಪಂಚ ಎಂದರೆ 5, ಅಂಗ ಎಂದರೆ ದೇಹ. ಇಲ್ಲಿ ಪಂಚ ಎಂದರೆ 5, ಅಂಗ ಎಂದರೆ ದೇಹ. 5 ದೇಹ, ಪಂಚಾಂಗ ಅಂದರೆ 5 ದೇಹ. ಏನಪ್ಪ ಇದು, ಒಂದೇ ಒಂದು ದೇಹ ಇದೆ 5 ದೇಹ ಅಂತೀರಾ? ಹೌದು, 5 ದೇಹ ಇದೆ, 5 ದೇಹದ ಅಂಶಗಳಿದ್ದಾವೆ, 5 ಅಂಶಗಳಿಂದ ಮಾಡಲ್ಪಟ್ಟಿದೆ ಈ ಶರೀರ. ಯಾವುದದು? ಪೃಥ್ವಿ, ಹಪ್ಪು, ತೇಜ, ವಾಯು, ಆಕಾಶ. ಈ 5 ಕೂಡಿದ್ರೇ ಈ ಶರೀರ ಆಗೋದು. ಪೃಥ್ವಿ, ಹಪ್ಪು, ತೇಜ, ವಾಯು, ಆಕಾಶ. ಈ 5 ಕೂಡಿದ್ರೆ ಮಾತ್ರ ಈ ಶರೀರ ಆಗೋದು. ಅದಕ್ಕೆ ಹೇಳ್ತಾರೆ, ಪಂಚಭೂತಗಳಿಂದ ಮಾಡಲ್ಪಟ್ಟಂತಹ ಶರೀರ, ಪಂಚಭೂತಗಳ ಅಂಶ, ಪಂಚಭೂತಗಳ ಅಂಶದಿಂದ ಮಾಡಿರ್ತಕ್ಕಂಥ ಈ ಶರೀರ. ಪೃಥ್ವಿ ಏನು, ಭೂಮಿ, ಹಪ್ಪು ನೀರು, ತೇಜ ಅಗ್ನಿ, ವಾಯು ಆಕಾಶ ತತ್ವ, ಇವೆಲ್ಲವೂ ಸೇರಿದ್ರೆ ಮಾತ್ರ ಒಬ್ಬ ಮನುಷ್ಯ ನಿರ್ಮಾಣ ಆಗ್ತಾನೆ, ಒಂದು ಶರೀರ ನಿರ್ಮಾಣ ಆಗುತ್ತೆ. ಇವು ಸೇರಲಿಲ್ಲ ಅಂತಂದರೆ ಶರೀರ ಆಗೋದಿಲ್ಲ. ಈಗ ನೀರು ಹಾಕಬೇಕಾದ್ರೆ ನೀರಿನ ಒಂದು ಅಣು ಆಗಬೇಕಾದ್ರೆ ಏನಾಗಬೇಕು? H2O, ಹೆಚ್ಚು ಒಂದು ಹೈಡ್ರೋಜನ್ನು, 2 ಆಕ್ಸಿಜನ್ನು. ಒಂದು ಹೈಡ್ರೋಜನ್ನು 2 ಆಕ್ಸಿಜನ್ ಸೇರಿದರೆ ನೀರಾಗುತ್ತೆ. ಇನ್ನು ನೀರಾಗೋದಕ್ಕೆ 2 ಕಾಂಬಿನೇಷನ್ ಇದೆ ಅಂತಂದಾಗ
ಇಷ್ಟು ದೊಡ್ಡ ಶರೀರ ಆಗಬೇಕಾದ್ರೆ ಐದು ಕಾಂಬಿನೇಷನ್ ಇರಲೇಬೇಕು ಇದೆ ಆ ಐದು ಕಾಂಬಿನೇಷನ್ ಪೃಥ್ವಿ ಹಪ್ಪು ತೇಜ ವಾಯು ಆಕಾಶ ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶ ಈ ಐದು ಅಂಶಗಳಿಂದ ಸೇರಿರತಕ್ಕಂತದ್ದು ಈ ಶರೀರ ಪಂಚ ಅಂಗ ಪಂಚಾಂಗ ಪಂಚ ಅಂಗ ಪಂಚಾಂಗ ಅಂದ್ರೆ ಪಂಚಾಂಗ ಯಾವುದರ ಬಗ್ಗೆ ಹೇಳಬೇಕಾಯಿತು ಈ ಪಂಚ ಅಂಗಗಳ ಬಗ್ಗೆ ಹೇಳಬೇಕಾಯಿತು ಮತ್ತೆ ಏನು ಹೇಳ್ತಾ ಇದ್ದಾನೆ ಬೇರೆ ಏನು ಹೇಳ್ತಾ ಇದ್ದಾನೆ ಬೇರೆ ಏನನ್ನು ಹೇಳಿ ಜನಗಳನ್ನು ದಾಸ್ಯದಲ್ಲಿ ಹಿಡಿದಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಜ್ಞಾನದಲ್ಲಿ ಇಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಗುಲಾಮಗಿರಿನಲ್ಲಿ ಇಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತವರು ಮೇಲೆ ಕಂಟ್ರೋಲ್ ಅನ್ನು ಸಾಧಿಸುವಂತದ್ದು ಪ್ರಯತ್ನ ನಡೆಯತಾ ಇದೆ ಅವರೆಲ್ಲರೂ ಒಂದಲ್ಲ ಒಂದು ಕಾರಣಕ್ಕೆ ನನ್ನತ್ರ ಬರಬೇಕು ಅವರೆಲ್ಲ ಒಂದಲ್ಲ ಒಂದು ಕಾರಣಕ್ಕೆ ನನಗೆ ಬಂದು ಕಾಣಿಕೆ ಕೊಡಬೇಕು ಅವರೆಲ್ಲ ದುಡಿದು 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 ಸಂಪಾದನೆ ಮಾಡ್ತಾರೆ ನಾನು ಕೂತ್ಕೊಂಡು ಊಟ ಮಾಡಬೇಕು ನನಗೇನು ಬೆವರೇ ಬರದಂಗೆ ಕಾಯಕನೇ ಮಾಡದಂಗೆ ಏನು ಮಾಡದಂಗೆ ಅವರನ್ನೆಲ್ಲರನ್ನು ದಬ್ಬಾಳಿಕೆ ಮಾಡ್ಕೊಂಡು ನಾನು ಸುಖವಾಗಿ ಊಟ ಮಾಡಬೇಕು ಅನ್ನುವಂತದ್ದು ಒಂದು ವರ್ಗ ನಾವೆಲ್ಲ ದುಡಿದು 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 ತಗೊಂಡಾಗ ಅವರಿಗೆ ಕೊಡೋದು ಅವರು ಸುಳ್ಳು 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 ಹೇಳ್ಕೊಂಡು ಜೀವನ ಮಾಡೋದು ಅದನ್ನು ನಾನು ನಂಬ್ಕೊಂಡು ನಾವು ಹಾಳಾಗಿ ಹೋಗೋದು ಇದ ಜೀವನ ಇದ ನಮ್ಮ ಜೀವನ ಇಲ್ಲಿ ಹೇಳಿದ್ರಲ್ಲ ಐದು ಅಂಶಗಳಿಂದ ಕೂಡಿರತಕ್ಕಂತ ಈ ಪಂಚ ಶರೀರ ಪಂಚಭೂತಗಳಿಂದ ಆಗಿರತಕ್ಕಂತ ಪಂಚ ವಸ್ತುಗಳಿಂದ ಆಗಿರತಕ್ಕಂತ ಈ ಶರೀರ ಇದರ ಬಗ್ಗೆ ಪಂಚಾಂಗ ಹೇಳಬಹುದಾಗಿತ್ತು ಹೇಳ್ತಾ ಇಲ್ಲ ಅವರು ಇದರೊಳಗಡೆ ಏನಿದೆ ಈ ಐದು ಅಂಶದೊಳಗಡೆ ಈ ದೇಹದೊಳಗಡೆ ಏನಿದೆ ಈ ಐದು ಅಂಶದಲ್ಲಿ ಏನೇನು ಸೇರ್ಕೊಂಡಿದೆ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇದನ್ನ ಮುರಿಯುವುದೇ ಪಂಚಾಂಗ ಇದರ ಬಗ್ಗೆ ಹೇಳಬೇಕಾಗಿತ್ತು ಅವರು ಈ ಪಂಚ ಶರೀರಗಳ ಬಗ್ಗೆ ಈ ಪಂಚ ಶರೀರದೊಳಗಡೆ ಸೇರ್ಕೊಂಡಿದವಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇದರ ಬಗ್ಗೆ ಹೇಳಬೇಕಾಗಿತ್ತು ಅದರ ಬಗ್ಗೆ ಇವರಿಗೆ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಸತ್ಯದ ಬಗ್ಗೆ ಏನು ಗೊತ್ತಿಲ್ಲ ಸತ್ಯದ ಬಗ್ಗೆ ಏನು ಗೊತ್ತಿಲ್ಲ ಬರಿ ಮಿಥ್ಯ ಮಾತ್ರ ಹೇಳ್ತಾ ಇದ್ದಾರೆ ಇದರೊಳಗಡೆ ಏನೇನು ದೋಷಗಳಿದ್ದಾವೆ ಈ ಶರೀರದಲ್ಲಿ ಮತ್ತಿನ್ನೇನೇನು ದೋಷ ಇದ್ದಾವೆ ಹಣವಮಲ ಮಾಯಾಮಲ ಕಾರ್ಮಿಕಮಲ ಹಣವಮಲ ಮಾಯಾಮಲ ಕಾರ್ಮಿಕಮಲ ಅಂತಕಂತ ಮೂರು ದೋಷಗಳಿದ್ದಾವೆ ಅದರ ಬಗ್ಗೆ ಪಂಚಾಂಗ ಹೇಳ್ತಾ ಇದೆಯಾ ಪಂಚಾಂಗದವರಿಗೆ ಗೊತ್ತಾ ಅವರಿಗೆ ಪಂಚಾಂಗ ಹೇಳೋರಿಗೆ ಏನಾದ್ರು ಗೊತ್ತಿದೆಯಾ ಗೊತ್ತಿಲ್ಲ ಮುಂದಕ್ಕೆ ಹೇಳ್ತಾರೆ ಇದರ ಬಗ್ಗೆ ನೀವು ಹೇಳಿದ್ರೆ ನೀವು ಪಂಚಾಂಗ ಅಂತ ನಾವು ಒಪ್ಕೋತೀವಿ ಇದರ ಬಗ್ಗೆ ನಿಮಗೇನೂ ಗೊತ್ತಿಲ್ಲ ಪಂಚಾಂಗ ಯಾವುದ್ರ ಬಗ್ಗೆ ಹೇಳಬೇಕಾಯಿತು ಇದರ ಬಗ್ಗೆ ಹೇಳಬೇಕಾಯಿತು ಪಂಚಾಂಗಗಳ ಬಗ್ಗೆ ಹೇಳಬೇಕಾಯಿತು ಪಂಚತತ್ವದ ಬಗ್ಗೆ ಹೇಳಬೇಕಾಯಿತು ಈ ಪಂಚ ಅಂಗದಲ್ಲಿರ್ತಕ್ಕಂಥ ಈ ದೋಷಗಳ ಬಗ್ಗೆ ಹೇಳಬೇಕಾಯಿತು ಇವೇನೂ ಹೇಳ್ತಾ ಇಲ್ಲ ಏನೂ ಅವರಿಗೆ ಗೊತ್ತಿಲ್ಲ ತನ್ನ ಸತಿಯ ಸಂಘವಲ್ಲದೆ ಪರಸತಿಯರ ಮುಟ್ಟದಿರುವುದೇ ಪಂಚಾಂಗ ತನ್ನ ಇಷ್ಟಲಿಂಗವಲ್ಲದೆ ಭೂಮಿಯ ಮೇಲೆ ಇಟ್ಟು ಪೂಜೆಯ ಮಾಡುವ ದೇವರಿಗೆ ಕೈ ಮುಗಿಯದಿರುವುದೇ ಪಂಚಾಂಗ ಜಾತಿ ಸೂತಕ ಜನನ ಸೂತಕ ಉಚ್ಚಿಷ್ಟ ಸೂತಕ ಮೃತ ಸೂತಕ ರಜಸೂತಕ ಈ ಪಂಚಸೂತಕವ ಮಾಡದಿರುವುದೇ ಪಂಚಾಂಗ ಇವನ್ಯಾವನ್ನು ಫಾಲೋ ಮಾಡದೇ ಇದ್ದರೆ ಅದೇ ಪಂಚಾಂಗ ನಮ್ಮ ಶಿವಭಕ್ತರಿಗೆ ಇವು ಯಾವನು ಕೂಡ ಅನ್ವಯಿಸುವುದಿಲ್ಲ ಈ ಸೂತಕಗಳು ಇವೆಲ್ಲವೂ ಕೂಡ ಯಾವು ಅನ್ವಯಿಸುವುದಿಲ್ಲ ಸೂತಕ ನಾಸ್ತಿಯಾಗುವುದೇ ಇದು ಯಾವತ್ತೂ ಕೂಡ ಇದನ್ನೆಲ್ಲ ನಂಬಿಕೊಂಡ್ರೆ ನಾವು ಉದ್ಧಾರ ಆಗೋದಿಲ್ಲ ಇವನ್ನೆಲ್ಲ ಬಿಡಬೇಕು ನಾವು ಇವನ್ನೆಲ್ಲ ಬಿಡಬೇಕು ಇವನ್ನೆಲ್ಲ ಬಿಟ್ಟಾಗಲೇ ನಾವು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇವಕ್ಕೆ ನಾವು ಅರ್ಹರಾಗ್ತೀವಿ ಇಂಥವ್ರಿಗೆ ಇಂಥ ಒಂದು ಲಿಂಗಾಚಾರ ಸದಾಚಾರ ಭೃತ್ಯಾಚಾರ ಶಿವಾಚಾರ ಗಣಾಚಾರ ಇದನ್ನು ಹೇಳಿದ್ರೆ ಮಾತ್ರ ಅದು ಪಂಚಾಂಗ ಶಿವಾಚಾರ ಸದಾಚಾರ ಭೃತ್ಯಾಚಾರ ಗಣಾಚಾರ ಇದನ್ನು ಹೇಳಿದ್ರೆ ಮಾತ್ರ
ಮಾತ್ರ ಪಂಚಾಂಗ ಅದನ್ನು ಹೇಳಲಿಲ್ಲ ಅಂತಂದ್ರೆ ಅದು ಪಂಚಾಂಗ ಅಲ್ಲ ಅದು ಬೋಗಸ್ ಅಂತ ಹೇಳಿ ತಿಳ್ಕೊಳ್ಳಿ ಅಂತ ನಮ್ಮ ಶರಣರು ಹೇಳ್ತಾ ಇದ್ದಾರೆ ಅದು ಬೂಟಾಟಿಕೆ ಬೋಗಸ್ ಬೂಟಾಟಿಕೆ ಅದು ಬೋಗಸ್ ಗುರುಪ್ರಸಾದ ಲಿಂಗಪ್ರಸಾದ ಜಂಗಮಪ್ರಸಾದ ಗಣಪ್ರಸಾದ ಮಹಾಪ್ರಸಾದವ ಕೊಂಬುದೇ ಪಂಚಾಂಗ ಹಿಂದಿ ಇಂತಿ ಪಂಚಾಂಗದ ನಿಲುವನರಿಯದೆ ಪಂಚಸೂತಕದೊಳಗೆ ಒಡೆದಾಡುವ ಪಂಚ ಮಹಾಪಾತಕರ ಎನೆಗೊಮ್ಮೆ ತೋರದಿರ ಎನೆಗೊಮ್ಮೆ ತೋರದಿರ ನಿಸ್ಸಂಗ ನಿರಾಳ ನಿಜಲಿಂಗ ಪ್ರಭುವೇ ಇಲ್ಲಿ ನಿರಾಲಂಬ ಪ್ರಭುದೇವರು ಈ ರೀತಿಯಾಗಿ ಪರಿಪರಿಯಾಗಿ ಒಳ್ಳೆ ಎಳೆ ಮಕ್ಕಳಿಗೆ ಪಾಠ ಹೇಳ್ದಂಗೆ ಹೇಳ್ತಾ ಇದ್ದಾರೆ ಎಳೆ ಮಕ್ಕಳಿಗೆ ಪಾಠ ಹೇಳ್ತಾರಲ್ಲ ಹಂಗಿದೆ ಎಲ್ ಕೆ ಜಿ ಮಕ್ಕಳಿಗೆ ಹೇಳ್ದಂಗಿದೆ ಇನ್ನು ಇಷ್ಟು ಸರಳವಾಗಿ ಹೇಳಿದ್ರೂ ಕೂಡ ನಾವು ತಿಳ್ಕೊಂಡ್ಲಿಲ್ಲ ಅಂತಂದರೆ ಆ ದೇವರು ನಮ್ಮನ್ನು ರಕ್ಷಣೆ ಮಾಡೋಕ್ಕಾಗಲ್ಲ ಆ ದೇವರು ಬಂದರೂ ನಮ್ಮನ್ನು ರಕ್ಷಣೆ ಮಾಡೋಕ್ಕಾಗಲ್ಲ ನಾವು ಮೇಲೆ ಬರೋದಿಲ್ಲ ಅಜ್ಞಾನದಲ್ಲಿ ಮುಳುಗಿ ಎಮ್ಮೆಗಳು ಕೆಸರಲ್ಲಿ ಇರ್ತಾವೆ ನೋಡ್ರಿ ಹಂದಿಗಳು ಆ ಮೋರಿ ಒಳಗಡೆ ಇರ್ತಾವೆ ನೋಡ್ರಿ ಹಂಗೇ ನಾವಿರಬೇಕು ಅಂತ ನಮ್ಮ ಮನೇಲಿ ಬರೆದಿದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಶರಣರು ಈ ರೀತಿ ಬಿಡಿಸಿ 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 ಹೇಳ್ತಾ ಇದ್ರೂ ಕೂಡ ನಮ್ಮ ತಲೆ ಒಳಗಡೆ ಇವ್ಯಾವು ಹೋಗಲಿಲ್ಲ ಅಂದರೆ ನಮ್ಮ ಕರ್ಮನೇ ಈ ಪ್ರಾರಬ್ಧ ಕರ್ಮಗಳೇ ಶರಣರೇ ದಯಮಾಡಿ ಹೇಳ್ತೀವಿ ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ಬಸವ ಟಿವಿನ ನಿತ್ಯ ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಒಂದಷ್ಟು ಬದಲಾವಣೆ ತೆಗೆದುಕೊಳ್ಳುವಂತಹ ಬದಲಾವಣೆ ಮಾಡಿಕೊಳ್ಳುವಂತಹ ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ಳುವಂಥ ವಿಚಾರದಲ್ಲಿ ನಾವು ನೀವೆಲ್ಲರೂ ಮನಸ್ಸು ಮಾಡೋಣ ಅಂತ ಹೇಳ್ತಾ ಈ ಒಂದು ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ ಶರಣು ಶರಣಾರ್ಥಿ ನಮಸ್ಕಾರಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ